ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ಈ ಒಂದು ವಿಡಿಯೋದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ಐ ಪಿ ಎಲ್ ಆಕ್ಷನ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ ರಿಟೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅದರಿಗಿಂತ ಮುಂಚೆ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ದೇವರೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಗೈಸ್ ನಿಮ್ಗೆ ಗೊತ್ತಿರೋಂಗೆ ಐ ಪಿ ಎಲ್ ಆಕ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಟೈನ್ ಮಾಡೋಕ್ಕೆ ಲೈನ್ ಬಂದು ಇದೇ ತಿಂಗಳು ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿದೆ ಈಗ ಗುರು ಯಾರ ಯಾರನ್ನ ರೀಟೈನ್ ಮಾಡಬಹುದು ಗುರು ನಮ್ಮ ಆರ್ ಸಿ ಬಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಫಸ್ಟ್ ವಿರಾಟ್ ಕೊಹ್ಲಿ ಅವ್ರನ್ನ ರೀಟೈನ್ ಮಾಡ್ತಾರೆ ಗುರು ವಿರಾಟ್ ಕೊಹ್ಲಿ ಅವ್ರನ್ನ ರೀಟೈನ್ ಮಾಡ್ಲೇ ಬೇಕು ಬಾಡ್ದವರ್ ಗುರು ಫ್ಯಾನ್ಸ್ ಎಲ್ಲ ರೋಚ್ ಗೆದ್ ಬಿಡ್ತಾರ ಸರಿಯಾಗೆಲ್ಲ ಫುಲ್ಲು ಟ್ರೋಲು ಫುಲ್ಲು ರೋಸ್ಟ್ ಎಲ್ಲ ಹಾಕ್ಬಿಡೋದ್ರೆ ಫ್ಯಾನ್ಸ್ ಬಗ್ಗೆ ಆಮೇಲೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಅವ್ರಿಗೆ ಇವರು ಹದಿನೆಂಟು ಕೋಟಿ ಸಾಯ್ ಅಲ್ಲಿ ರಿಟೈನ್ ಆಗ್ತಾರೆ ಗುರು ಪ್ಲೇಯರ್ ಒನ್ ಆಗಿ ಆಮೇಲೆ ನಾನು ವಿಲ್ ಜಾಕ್ಸ್ ಅವ್ರನ್ನ ರೀಟೈನ್ ಮಾಡೋಕೆ ನೋಡ್ತೀನಿ ಗುರು ವಿಲ್ ಜಾಕ್ಸ್ ಅವರು ಸೀಸನ್ ಎಲ್ಲ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಪ್ಲೇ ಅಲ್ಲಿ ಆಡೋಕ್ಕಾಗಿರಲ್ಲ ಯಾಕಂದ್ರೆ ಅವ್ರಿಗೆ ನ್ಯಾಷನಲ್ ಡ್ಯೂಟಿ ಇತ್ತು ಅದರಿಂದ ಅವ್ರು ಪ್ಲೇಯರ್ಸ್ ಅಲ್ಲಿ ಆಡೋಕ್ ಆಗಿರ್ಲಿಲ್ಲ ಈ ಸೇರಿ ಆ ತರ ಏನು ಬರಲ್ಲ ಗುರು ಅದರಿಂದ ನಾನು ವಿಲ್ ಜಾಕ್ಸ್ನ ರಿಟೈನ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ನಮ್ಮ ಪಟಿದಾರು ಅಥವಾ ಸಿರಾಜ್ ಅವ್ರನ್ನ ರಿಟೈನ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಗುರು ಹನ್ನೊಂದು ಕೋಟಿ ಸ್ಲಾಬ್ ಅಲ್ಲಿ ಮೂರ್ ಪ್ಲೇಯರ್ನ ಮಾತ್ರ ರಿಟೈನ್ ಮಾಡ್ತಾರೆ ಇನ್ನು ಅನ್ಕ್ಯಾಪುಡ್ ಪ್ಲೇಯರ್ ಆಗಿ ನಮ್ಮ ಎಷ್ಟ್ ದಯಾಲ್ ಅವ್ರನ್ನ ರೀಟೈನ್ ಮಾಡ್ತಾರೆ ಗುರು ಅಂತ ಅನ್ಕೊಂಡಿದೀನಿ ನೋಡ್ಬೇಕು ದಯಾಲ್ ಅವರು ಸಹ ನನ್ಗೆ ಆರ್ ಸಿ ಬಿ ಮತ್ತೆ ಆಡಕ್ಕೆ ಇಷ್ಟ ಇದೆ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ರು ಅದರಿಂದ ಅನ್ಕ್ಯಾಪ್ ಪ್ಲೇಯರ್ ಆಗಿ ಎಷ್ಟೇ ಅವ್ರನ್ನ ರಿಟೈನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಗುರು ಇನ್ನು ಎರಡು ಆರ್ ಟಿ ಎಂ ಕಾರ್ಡ್ ಉಳಿದಿರೋದು ನಿಮ್ಗೆ ಗೊತ್ತಿರೋಂಗೆ ಅದರಲ್ಲಿ ನಮ್ಮ ಟಿ ಸಿ ರಾಜ್ ಅವ್ರಿಗೆ ಕೈ ಎತ್ತದ ಗುರು ಆರ್ ಟಿ ಎಂ ಕಾರ್ಡ್ಗೆ ಒಂದು ಒಳ್ಳೆ ಪ್ರೈಸ್ ಸಿಕ್ಕೋರು ಒಂದು ಹತ್ತು ಕೋಟಿ ಒಳಗಡೆ ಗುರು ಅಷ್ಟೇ ಹತ್ತು ಕೋಟಿ ಮೇಲಾದ್ರೆ ನೋಡೋಣ ಬೇರೆ ಇನ್ಯಾರು ಬಾಲರ್ ಸಿಕ್ಕರೆ ಅವ್ರನ್ನೂ ಸಹ ನಾವು ರೀಟೈನ್ ಮಾಡ್ಕೋದಾಗಿರತ್ತೆ ಇನ್ನು ಕ್ಯಾಮರಾನ್ ಗ್ರೀನ್ ಅವ್ರಿಗೆ ನಿಮ್ಗೆ ಗೊತ್ತಿರೋ ಒಂದು ಹದಿನಾರು ಕೋಟಿ ಕೋಟಿ ಮುಂಬೈ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ ಮರೆ ಮುಂಬೈ ಕರ್ಕೊಂಡಿದ್ವಿ ಗುರು ಸಿಂಪಲ್ ಆಗಿ ಅದೇ ಈ ಸತಿ ನೋಡ್ಬೇಕು ಇವ್ರನ್ನು ಆರ್ ಟಿ ಎಮ್ ಇಂದ ರೀಟರ್ನ್ ಮಾಡ್ಕೋಬಹುದು ಹದಿನಾರು ಕೋಟಿ ಎಲ್ಲೋ ಅಲ್ಲ ಇವರು ಇವ್ರೊಂದ್ ಏಳೆಂಟು ಕೋಟಿಗೆ ಸಿಗ್ಬಹುದು ಅಂತ ಅನ್ಕೋತೀನಿ ಯಾಕಂದ್ರೆ ಇದು ಮೆಗಾ ಆಕ್ಷನ್ ಗುರು ಎಲ್ಲರಿಗೂ ಅಷ್ಟು ಹೋಗಲ್ಲ ಯಾಕಂದ್ರೆ ಪ್ಲೇಯರ್ಸ್ ಜಾಸ್ತಿ ಒಂಥರ ಸ್ವಲ್ಪ ದುಡ್ಡು ಒಂಚೂರು ಕಡಿಮೆ ಇರತ್ತೆ ಅಂತಾನೆ ಹೇಳ್ಬೋದು ಅದರಿಂದ ಡಿಮ್ಯಾಂಡ್ ಅಂಡ್ ಸಪ್ಲೈ ಲೆಕ್ಕದಲ್ಲಿ ಸತಿ ಪ್ಲೇಯರ್ಸ್ ಕಮ್ಮಿಗೆ ಹೋಗ್ತಾರೆ ಅದೇ ನಿಮ್ಗೆ ಫಾರಿನ್ ಪ್ಲೇಯರ್ಸ್ ಎಲ್ಲ ಹಂಗೆ ಮಾಡ್ತಿದ್ರಲ್ಲ ಗುರು ಯಾವಾಗ ಮಿನಿ ಆಕ್ಷನ್ ಅದ್ರಲ್ಲಿ ಮಾತ್ರ ನೇಮ್ ರಿಜಿಸ್ಟರ್ ಮಾಡಿ ಮೆಗಾ ಆಕ್ಷನ್ ಬರ್ತಾನೆ ಇರ್ಲಿಲ್ಲ ಅದ್ನೆಲ್ಲ ನಿಮ್ ಗೊತ್ತಿರೋ ಹಂಗೆ ಬಿ ಸಿ ಅವರು ರೋಲ್ಸ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಗುರು ನಾನು ಹೇಳ್ದಂಗೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ರಜತ್ ಪಡಿದಾರ್ ಮತ್ತೆ ಎಸ್ ದಯಾಲ್ ಅವ್ರನ್ನ ರೀಟೈನ್ ಮಾಡ್ಕೊಂಡ್ರೆ ಗುರು ಒಟ್ಟು ನಲವತ್ತೇಳು ಕೋಟಿ ಖರ್ಚಾಗತ್ತೆ ಎಪ್ಪತ್ ಮೂರು ಕೋಟಿ ಉಳಿಯತ್ತೆ ನಿಮ್ಗೆ ಗೊತ್ತಿರೋ ಹೆಂಗೆ ಆಕ್ಷನ್ ಪರ್ಸ್ ಬಂದು ನೂರ ಇಪ್ಪತ್ತು ಕೋಟಿ ಇನ್ನೂ ಎಪ್ಪತ್ ಮೂರ್ ಕೋಟಿಯಲ್ಲಿ ಒಳ್ಳೆ ಸಕ್ಕತ್ತಾಗ ಪ್ಲೇಯರ್ಸ್ ಪ್ಲೇಯರ್ಸ್ನ ತಗೋಬೇಕಾಗತ್ತೆ ಗುರು ಆರ್ ಸಿ ಬಿ ಫ್ರಾಂಚೈಸಿ ಅವರು ಗೈಸ್ ನಿಮ್ಮ ಪ್ರಕಾರ ಆರ್ ಸಿ ಬಿ ಅವರು ಯಾರನ್ನ ರಿಟೈನ್ ಮಾಡ್ಬೋದು ಕಾಮೆಂಟ್ ಮಾಡಿ ಇಲ್ಲ ಗುರು ಆರ್ ಪ್ಲೇಯರ್ನ ರಿಟೈನ್ ಮಾಡಬೇಕು ಅಂತ ಅಂತೀರಾ ಅದನ್ನು ಸಹ ಕಾಮೆಂಟ್ ಮಾಡಿ ನನ್ನ ಪ್ರಕಾರ ಆರ್ ಪ್ಲೇಯರ್ಸ್ನೆಲ್ಲ ಎಲ್ಲ ಮಾಡೋದೊಂಥರ ಮಾಡೋದು ಅಂತಲೇ ಅಂತಾನೆ ಹೇಳ್ಬೋದು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗೈಸ್ ಈ ವಿಡಿಯೋ ಇಷ್ಟಾರೆ ಒಂದೇ ಒಂದು ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ